ಕೊಡ್ತಾ ಇದ್ದೀನಿ. ಸೊ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಋಣಮುಕ್ತ ಪರಿಹಾರ ಕಾಯ್ದೆ 2018 ಜಾರಿಗೆ ತಂದಿದೆ. ಹಾಗೆಯೇ ಋಣಮುಕ್ತ ಪರಿಹಾರ ನಿಯಮಗಳು 2019 ಕೂಡ ಜಾರಿಗೆ ತಂದಿದೆ. ಈ ನಿಯಮ ಮತ್ತು ಕಾಯ್ದೆ ಈಗಾಗಲೇ July 23 ಚಾಲ್ತಿಯಲ್ಲಿದೆ. ಇದರ ಉದ್ದೇಶ ಏನಂತಂದ್ರೆ, ಖಾಸಗಿ ಲೇವಾದೇವಿಗಾರರು ಮತ್ತೆ ಗಿರಿವಿ ಅಂಗಡಿಗಳಿಂದ ಯಾರಾದರೂ ಅಡಮಾನ ಇಟ್ಟು, ಒಡವೆಗಳನ್ನು ಅಡಮಾನ ಇಟ್ಟು, ಜಮೀನುಗಳನ್ನು ಅಡಮಾನ ಇಟ್ಟು ಅಥವಾ ಬೇರೆ ದಾಖಲೆಗಳನ್ನು ಅಡಮಾನ ಇಟ್ಟು ಸಾಲ ತಗೊಂಡಿದ್ರೆ ಆ ಸಾಲದಿಂದ ಅವರನ್ನ ಮುಕ್ತರನ್ನ ಮಾಡಬೇಕು ಅಂತೇಳಿ, ಋಣದಿಂದ ಮುಕ್ತವನ್ನು ಮಾಡಬೇಕು ಅಂತೇಳಿ ಎಲ್ಲಾ ಜಿಲ್ಲೆಯ ಆಯಾ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಅಥವಾ ವೆಸ್ಟರ್ನ್ ಕಮಿಷನ್ ಸೇರಿದರೆ ಅವರನ್ನ ಋಣಮುಕ್ತ ಪರಿಹಾರ ಅಧಿಕಾರಿ ಅಂತ ಡೆಸಿಗ್ನೇಟ್ ಮಾಡಿದೆ ಸರ್ಕಾರ. ಸೊ ಡೆಸಿಗ್ನೇಟ್ ಮಾಡಿ ಯಾರ್ಯಾರು ಸಾಲವನ್ನು ಪಡ್ಕೊಂಡಿದ್ದಾರೆ ಅವರು ನಮೂನೆ ಒಂದು ಅಂತ ಒಂದು ಅರ್ಜಿ ಇದೆ. ಸೊ ನಾನೇ ಅದನ್ನ ಒಂದು ನಮೂನೆಯನ್ನ ತಯಾರು ಮಾಡಿದ್ದೀನಿ. ಈಗಾಗಲೇ ನಮ್ಮ ಕಚೇರಿಗಳಲ್ಲಿ ಸಾರ್ವಜನಿಕರು ಬಂದು ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತೆ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಸೊ ತಮ್ಮಲ್ಲಿ ಮನವಿ ಏನಂತಂದ್ರೆ, ಇದನ್ನ ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಡಬೇಕು, ಎಲ್ಲರಿಗೂ ಕೂಡ ಇದು ಮುಟ್ಟಬೇಕು, ಮತ್ತೆ ಎಲ್ಲ ಈ ಪರಿಹಾರ ಏನು ಋಣಮುಕ್ತದಿಂದ ಆಗ್ಬೇಕು ಅಂತೇಳಿ ಸಾಕಷ್ಟು ಜನ ಇದಾರಲ್ಲ, ಅವ್ರಿಗೆಲ್ಲರೂ ಕೂಡ ಇದು ಮುಟ್ಟು ಹಾಗೆ ಪ್ರಚಾರ ಮಾಡಬೇಕು. ನಮ್ಮ ಉಪವಿಭಾಗಾಧಿಕಾರಿಗಳ ಕಚೇರಿಗಳಲ್ಲಿ ಮತ್ತು ಜಿಲ್ಲೆಯ 6 ತಾಲೂಕಿನ ತಹಶೀಲ್ದಾರ್ ಕಚೇರಿಗಳಲ್ಲಿ ಈ ಅರ್ಜಿಗಳ ನಮೂನೆ ಒಂದರ ಅರ್ಜಿ ಲಭ್ಯ ಆಗುತ್ತೆ. ಸೊ ಅವರು ತಾಲೂಕು ಕಚೇರಿಗಳಿಗಾಗಲಿ ಅಥವಾ ಎಸಿ ಆಫೀಸ್ ಆಗಲಿ ಬಂದು ಭೇಟಿ ಮಾಡಬಹುದು. ಈ ಅರ್ಜಿಗಳನ್ನ ತಗೊಂಡು ಆ ಫಾರ್ಮ್ಯಾಟ್ ಏನಿದೆ ಆ ನಮೂನೆಯಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ಅದಕ್ಕೆ ಲಗತ್ತಾಗಿ ದಾಖಲೆಗಳನ್ನ ಕೊಡಬೇಕು. ಏನೇನು ದಾಖಲೆಗಳು ಕೊಡಬೇಕು ಅಂತಂದ್ರೆ, ನಮೂನೆ 2 ಅರ್ಜಿಯನ್ನ ಭರ್ತಿ ಮಾಡಬೇಕು. ಸಂಬಂಧಪಟ್ಟಂತಹ ತಹಶೀಲ್ದಾರ್ರಿಂದ ಪಡೆದಿರುವ ಭೂರಹಿತ ಅಥವಾ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ಸಣ್ಣ ರೈತರ ದೃಢೀಕರಣ ಪತ್ರ, ಇದನ್ನ ಯಾವ್ದಾದ್ರು ಒಂದನ್ನು ಕೊಡಬೇಕು. ದಿನಾಂಕ 16/7/18 ನಂತರ ಪಡೆದಿರುವಂತಹ ಒಂದು ವಾರ್ಷಿಕ ಆದಾಯ ದೃಢೀಕರಣ ಪತ್ರ. ಯಾಕೆಂತಂದ್ರೆ ಇದು ಈ ಸ್ಕೀಮ್ ಎಲ್ರಿಗೂ ಅಪ್ಲೈ ಆಗಲ್ಲ. ಯಾರ್ಯಾರ ವಾರ್ಷಿಕ ಆದಾಯ ಮಾಸಿಕ ಅಂದ್ರೆ ವಾರ್ಷಿಕ ಆದಾಯ 120,000 ಕಡಿಮೆ ಇದೆ ಅಷ್ಟು ಜನಗಳು ಕೂಡ ಇದಕ್ಕೆ ಅನ್ವಯ ಆಗೋದ್ರಿಂದ ಕಡ್ಡಾಯವಾಗಿ ನಮಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅವರು ಕೊಡಬೇಕಾಗುತ್ತೆ. ಮತ್ತೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಗಳನ್ನ ಕೊಡ್ಬೇಕು. ಯಾರು ಸಾಲಗಾರ ನಾನು ಇದೀನಿ ಅಂತ ಹೇಳಿ ಅರ್ಜಿಯನ್ನ ತುಂಬುತ್ತಾ ಇದಾರೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಮತ್ತೆ ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ಅನ್ನು ಕೂಡ ಅದ್ರ ಜೊತೆ ಲಗತ್ತು ಮಾಡಬೇಕು. ಹಾಗೇನೆ ಚರ ಸ್ಥಿರ ಆಭರಣ ಅಡಮಾನ ಮಾಡೋದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ನನ್ನ ಆಸ್ತಿಯನ್ನು ಅಡಮಾನ ಇಟ್ಟಿದ್ದೀನಿ, ಆಭರಣಗಳನ್ನ ನಾವು ಅಡಮಾನ ಇಟ್ಟಿದ್ದೀನಿ ಅಥವಾ ಬೇರೆ ಯಾವುದೋ ಮೊಬೈಲ್ ಪ್ರಾಪರ್ಟಿ ಇಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅರ್ಜಿಗಳನ್ನ ಋಣ ಪರಿಹಾರ ಅಧಿಕಾರಿಗಳು ಮತ್ತು ಉಪಯೋಗಾಧಿಕಾರಿಗಳಾದ ನಮ್ಮ ಕಚೇರಿಗೆ ಅಥವಾ ನಮ್ಮ ಜಿಲ್ಲೆಯ ಸಂಬಂಧಪಟ್ಟ ತಾಲೂಕು ಕಚೇರಿಗಳಲ್ಲೂ ಕೂಡ ನೀವು ಭರ್ತಿ ಮಾಡಿ ಅದನ್ನ ಅರ್ಜಿಗಳನ್ನ ಕೊಡಬೇಕು ಮತ್ತೆ ಸ್ವೀಕೃತಿಯನ್ನ ಪಡ್ಕೊಬೇಕು. ಈ ಅರ್ಜಿಯನ್ನ ಈ ಕಾಯ್ದೆ ಅಡಿಯಲ್ಲಿ ಪರಿಹಾರ ಕೋರಿ ಯಾರು ಸಲ್ಲಿಸ್ತೀರಿ ಅವರೆಲ್ಲರೂ ಕೂಡ ದಿನಾಂಕ 22/2019 ಕಡ್ಡಾಯವಾಗಿ ಸಲ್ಲಿಸಬೇಕು. ಆ ನಂತರ ಬಂದ ಅರ್ಜಿಗಳನ್ನ ನಾವು ಸ್ವೀಕರಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆಂದ್ರೆ ಈ ಕಾಯ್ದೆ ಜಾರಿಗೆ ಬಂದ 90 ದಿನದೊಳಗಡೆ ನಾವು ಅರ್ಜಿಗಳನ್ನು ಸ್ವೀಕರಿಸಬೇಕು ಅಂತಿದೆ. ಅರ್ಜಿಗಳನ್ನ ಸ್ವೀಕರಿಸಿದ ನಂತರ ನಾವು ಯಾರು ಸಾಲಗಾರ ಇದ್ದಾನೆ ಮತ್ತೆ ಸಾಲ ಕೊಟ್ಟವನು ಯಾರಿದ್ದಾನೆ ಇವರಿಬ್ಬರು ಕೂಡ ಈ ನಿಯಮಗಳ ಪ್ರಕಾರ ಕಾಯ್ದೆ ಪ್ರಕಾರ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಿ ಆದೇಶ ಮಾಡ್ತೀವಿ. ಈ ಆದೇಶದಿಂದ ಯಾರಾದರೂ ಬಾಧಿತರಾದ್ರೆ ಆ ಬಾಧಿತರು ಸಕ್ಷಮ ಪ್ರಾಧಿಕಾರದ ಜಿಲ್ಲಾಧಿಕಾರಿಗಳಲ್ಲಿ ಆದೇಶ ಹೊರಡಿಸಿದ 30 ದಿನಗಳೊಳಗಡೆ ಮೇಲ್ಮನವಿಯನ್ನು ಸಲ್ಲಿಸಿಕೊಳ್ಬೇಕು ಅಂತೇಳಿ ಕಾಯ್ದೆಯಲ್ಲಿ ಇದೆ ಮತ್ತು ನಿಯಮಗಳಲ್ಲೂ ಕೂಡ ಇದನ್ನು ತಿಳಿಸಿದ್ದಾರೆ. ಹಾಗಾಗಿ ಇದರದ್ದು ಒಂದು ಪ್ರೆಸ್ ನೋಟ್ ಅನ್ನು ನಾನು ತಯಾರು ಮಾಡಿದ್ದೀನಿ.